ಅನಾದಿಕಾಲ ಅಂತಂದ್ರೆ ಪುರಾತನ ಕಾಲದಿಂದಲೂ ವಾಡಿಕೆಯಲ್ಲಿ ಇರೋದೇನಪ್ಪ ಅಂದ್ರೆ ಅದು ಅಮ್ಮನ ಮರ. ಒಂದು ದೇವರ ಮರ ಅಂತಾನೆ ಪೂಜೆ ಮಾಡ್ತೀವಿ. ಆ ಪಾತ್ರಲ್ಲೂ ಹಾಗೇನೆ ಮರ ಮತ್ತು ಕಲ್ಲಲ್ಲ, ದೇವರ ಮರ ಮತ್ತು ದೇವರ ಕಲ್ಲು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಅಲ್ವಾ. ಅದೆ ಕಲ್ಲು ಮತ್ತು ಮರ ಬೇರೆ ಬೇರೆ ಆದಾಗ ಅವುಗಳನ್ನ ಏನ್ ಮಾಡೋದಕ್ಕೆ ಬಂದ್ರು ಜನರು? ಮರವನ್ನ ಕಡಿಬೇಕು, ಅದರಿಂದ ಉಪಯೋಗ ಮಾಡ್ಕೋಬೇಕು, ಮತ್ತೆ ಕಲ್ಲನ್ನ ಹೊಡಿಬೇಕು ಅಂತ ಹೇಳ್ಬಿಟ್ಟು ಜನ ಮುಂದಾಗ್ತಾರೆ ಅದ್ರಲ್ಲಿ ರೈತರು. ಆಗ ಆ ಮರ ಮತ್ತು ಕಲ್ಲಿಗೆ ಗೊತ್ತಾಗುತ್ತೆ ನಾವು ಬೇರೆ ಬೇರೆ ಇದ್ರೆ ಏನಾಗುತ್ತೆ, ನಮ್ಮ ನಾಶ ಮಾಡ್ತಾರೆ ಜನರು. ಹಾಗಾಗಿ ನಮಗೆ ಹೊಟ್ಟಿಗೆ ಇದ್ರೆ ನಮಗೆ ಯಾರು ಏನು ಮಾಡಲ್ಲ. ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಅಂತ ಹೇಳ್ಬಿಟ್ಟು ಜನ ಗೊತ್ತಾಗುತ್ತೆ ನಾವು ಬೇರೆ ಬೇರೆ ಇದ್ರೆ ಏನಾಗುತ್ತೆ.